ನಮಸ್ತೆ ಸ್ನೇಹಿತರಿಗೆ, ಹೊಸದಾಗಿ ಬೆಳೆಯುವಂತಹ ರೈತರಿಗೆ, ಡ್ರ್ಯಾಗನ್ ಫ್ರೂಟ್ ಸಸಿಗಳನ್ನು ಹುಡುಕುತ್ತಿರುವಂತಹ ರೈತರಿಗೆ ಈ ಒಂದು ವಿಡಿಯೋ. ಸ್ನೇಹಿತರೆ, ಈ ಒಂದು ಡ್ರ್ಯಾಗನ್ ಫ್ರೂಟಲ್ಲಿ ಗಿಡದಿಂದ ಗಿಡಕ್ಕೆ 10 ಅಡಿ, ಸಾಲಿಂದ ಸಾಲಿಗೆ 12 ಅಡಿ ಅಂತರದಲ್ಲಿ ಬೆಳೆಯುವಂತಹ ರೈತರಿಗೆ ಒಂದು ಚಿಕ್ಕ ಮಾಹಿತಿ ನೀಡುವ ಒಂದು ಪ್ರಯತ್ನದಲ್ಲಿ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು, ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಈ ಒಂದು ಡ್ರ್ಯಾಗನ್ ಫ್ರೂಟ್ ಸಸಿಗಳು ಸಿಗುವಂತಹ ಸ್ಥಳ, ವಿಳಾಸ, ಯಾವ ಥರದ ತಳಿ, ಇದರ ಒಂದು ಮಾಹಿತಿನ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಡ್ರ್ಯಾಗನ್ ಫ್ರೂಟ್ ತೋಟ ಬಂದು ಅರುಪ್ನಳ್ಳಿಯಲ್ಲಿರುವಂತಹ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂತಹ ಮಾರುತಿ ಸರ್ ಅವರ ಒಂದು ತೋಟವಾಗಿದೆ. ಈ ಒಂದು ವೆರೈಟಿ ಬಂದು CM ರೆಡ್. ಉತ್ತಮವಾದಂತಹ ತೋಟ, ರೋಗಮುಕ್ತ ತೋಟ ಎಂದೇ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ಡ್ರ್ಯಾಗನ್ ಫ್ರೂಟ್ ಬೆಳೆ ಬೆಳೆಯುತ್ತಿರುವಂತಹ ರೈತರಿಗೆ ಈ ಒಂದು ಡ್ರ್ಯಾಗನ್ ತೋಟಕ್ಕೆ ಭೇಟಿ ನೀಡಿ, ಆ ಒಂದು ತೋಟನ ವಿಸಿಟ್ ಮಾಡಿದ ನಂತರ ತಮಗೆ ಇಷ್ಟವಾದಲ್ಲಿ ಸಸಿಗಳನ್ನು ತೆಗೆದುಕೊಂಡು ನಾಟಿ ಮಾಡಲು ಒಂದು ಉತ್ತಮ ಮಾಹಿತಿ ನೀಡುವ ಒಂದು ಪ್ರಯತ್ನದಲ್ಲಿ, ಸುಮಾರು 4 ವರ್ಷಗಳ ತಾಯಿಗಿಡದಿಂದ ಉತ್ತಮವಾದಂತಹ ಸಸಿಗಳನ್ನು ಪಾಕೆಟಲ್ಲಿ ಬೆಳೆಸಿರುವಂತಹ ಇವರು ರೈತರಿಗೆ ನೇರವಾಗಿ ಖುದ್ದಾಗಿ ಭೇಟಿ ನೀಡಿ ತೆಗೆದುಕೊಳ್ಳಿ ಎಂದು ಮಾಹಿತಿ ನೀಡಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಹಾಗಾಗಿ ಹೊಸದಾಗಿ ಬೆಳೆಯುವಂತಹ ರೈತರಿಗೆ ಉತ್ತಮವಾದಂಥ ಸಸಿಗಳನ್ನು ನೀಡುತ್ತಿರುವಂಥವರು. ಹಾಗಾಗಿ ನಮ್ಮ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಹಾಗೂ ಅತಿ ಹೆಚ್ಚು ಉಷ್ಣವಲಯದಲ್ಲಿ ಬೆಳೆಯುವಂತಹ ತಳಿಗಳಿಗೆ ಉತ್ತಮವಾದಂಥ ತಳಿ ಅಂತಂದು ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ಸುಮಾರು 3 ತಿಂಗಳ ಕಾಲ ಪಾಕೆಟಲ್ಲಿ ಬೆಳೆಸಿರುವಂಥ ಸಸಿಗಳು ರೆಡಿಯಾಗಿವೆ. ಸೀಮಿತ ಸಸಿಗಳು ಇರುವುದರಿಂದ ಸುಮಾರು ರಿಯಾಯಿತಿ ದರದಲ್ಲಿ ನೀಡುವಂತಹ ಒಂದು ಸಸಿಗಳಾಗಿದ್ದ ವೀಕ್ಷಕರೇ, ಈ ಒಂದು ತೋಟಕ್ಕೆ ಭೇಟಿ ನೀಡಿ ಸಸಿ ಬೇಕೆನ್ನೋರು ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಡ್ರ್ಯಾಗನ್ ಫ್ರೂಟು ಬೆಳೆಯಲ್ಲಿ ಮುಖ್ಯವಾಗಿ ನೋಡುವುದಾದರೆ, ಸಾಲಿನಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ, 8 ಅಡಿ ಮಾಡಿಕೊಳ್ಳಬಹುದು. 1-4 ಸಸಿಗಳಂತ ನಾಟಿ ಮಾಡಬೇಕಾಗುತ್ತದೆ. ಸೊ ಭೂಮಿಯ ಸಿದ್ಧತೆ ಈ ರೀತಿ ನೋಡ್ತಾ ಇರ್ಬೋದು, ಈ ರೀತಿ ರೆಡಿ ಮಾಡಿಕೊಳ್ಬಹುದು. ನಂತರ ಸಸಿಗಳನ್ನು 4 ಬದಿಯಲ್ಲಿ 4 ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತದೆ. ವೀಕ್ಷಕರೇ, ಸಸಿಯ ಉತ್ತಮ ತಳಿಗಳಿಗೆ ಸಂಪರ್ಕಿಸಿ ರೈತರ ನಂಬರನ್ನು ಡಿಸ್ಕ್ರಿಪ್ಷನ್ ನಂಬರಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ನನ್ನೆಲ್ಲ ಸ್ನೇಹಿತರಿಗೆ.